ಐಪಿಎಲ್ ಸೀಸನ್ 14 ಸದ್ಯ ಮುಂದೂಡಲಾಗಿದ್ದು ಐಪಿಎಲ್ ಪ್ರಿಯರಿಗೆ ನಿರಾಸೆ ಉಂಟಾಗಿದೆ. ಈ ಬಾರಿ ಆರ್ಸಿಬಿ ಪ್ರಾರಂಭಿಕ ಪಂದ್ಯದಿಂದಲೂ ನೀಡಿದ ಪ್ರದರ್ಶನದಿಂದ ಆರ್ಸಿಬಿ ಅಭಿಮಾನಿಗಳಂತೂ ಈ ಬಾರಿ ಕಪ್ ನಮ್ಮದೇ ಅನ್ನೋ ಭರವಸೆಯಲ್ಲಿ ಇದ್ರು. ಆದರೆ ಸದ್ಯ ಐಪಿಎಲ್ ಮುಂದೂಡಿಕೆಯಾಗಿದ್ದು ಕ್ರಿಕೆಟ್ ಪ್ರಿಯರಿಗೆ ನಿರಾಸೆಯಾಗಿದೆ. ಹೀಗಿರುವಾಗಲೇ ಇದೀಗ ಆರ್ಸಿಬಿಗೆ ಈ ಬಾರಿ ದೊಡ್ಡ ಮೊತ್ತಕ್ಕೆ ಖರೀದಿಯಾಗಿ ಉತ್ತಮ ಪ್ರದರ್ಶನ ತೋರಿದ್ದ ಗ್ಲೆನ್ ಮ್ಯಾಕ್ಸ್ವೆಲ್ ಆರ್ಸಿಬಿ ಅಭಿಮಾನಿಗಳು ಅದರಲ್ಲೂ ಕನ್ನಡಿಗರಿಗೆ ಖುಷಿ ನೀಡುವ ಮೂಲಕ ಮನಗೆದ್ದಿದ್ದಾರೆ. ಹೌದು, ಆರ್ಸಿಬಿಯಲ್ಲಿ ಮನೋರಂಜನೆಗಾಗಿ ಇನ್ಸೈಡರ್ ಶೋ ಅನ್ನು ಮಿಸ್ಟರ್ ಮ್ಯಾಕ್ಸ್ ನಡೆಸಿಕೊಡ್ತಾರೆ. ಈ ಶೋನಲ್ಲಿ ಇದೀಗ ಗ್ಲೆನ್ ಮ್ಯಾಕ್ಸ್ವೆಲ್ ಕನ್ನಡ ಮಾತಾಡಿ ಕನ್ನಡ ಹಾಡು ಹಾಡುವ ಮೂಲಕ ಅಭಿಮಾನಿಗಳಿಗೆ ಖುಷಿ ನೀಡಿದ್ದಾರೆ. ಇನ್ಸೈಡರ್ ಶೋನಲ್ಲಿ ಕನ್ನಡದಲ್ಲಿ ನೀವು ಏನು ಕಲಿತಿದ್ದೀರಾ ಅಂತ ಮ್ಯಾಕ್ಸ್ವೆಲ್ಗೆ ಕೇಳಿದಾಗ ಎನ್ ಗ್ರೋವ್ ಎನ್ ಸಮಾಚಾರ ಅಂತ ಗ್ಲೆನ್ ಮ್ಯಾಕ್ಸ್ವೆಲ್ ಹೇಳಿದ್ದಾರೆ. ಜೊತೆಗೆ ಮಿಸ್ಟರ್ ಮ್ಯಾಕ್ಸ್ ಜೋಗಿ ಸಿನಿಮಾದ ಹೊಡಿಮಗ ಹೊಡಿಮಗ ಹಾಡು ಹೇಳಿಕೊಟ್ಟಿದ್ದು ಅದನ್ನು ಹಾಡಿದ ಮ್ಯಾಕ್ಸ್ವೆಲ್ ನಂತರ ಇದು ಯಾರ ಹಾಡು ಅಂತ ಗೊತ್ತಾ ನಿಮಗೆ ಅಂತ ಕೇಳಿದ ತಕ್ಷಣ ಇದು ಶಿವಣ್ಣ ಅವ್ರದು ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಮ್ಯಾಕ್ಸ್ವೆಲ್ ಆರ್ಸಿಬಿ ತಂಡಕ್ಕೆ ಆಡುವ ಜೊತೆಯಲ್ಲಿ ಕನ್ನಡವನ್ನು ಕಲಿಯುವ ಆಸಕ್ತಿ ತೋರಿರೋದು ಕನ್ನಡಿಗರಿಗೆ ಇದು ಒಂದು ರೀತಿಯಲ್ಲಿ ಸಂತಸವನ್ನು ತರಿಸಿದೆ. ಇನ್ನು ಆರ್ಸಿಬಿ ಆಪತ್ ಬಾಂಧವ ಬೇಬಿ ಡಿ ವಿಲಿಯರ್ಸ್ ಸದ್ಯ ಕ್ರಿಕೆಟ್ ಜಗತ್ತಿನಲ್ಲಿ 360 ಡಿಗ್ರಿ ಆಟಗಾರನಾಗಿ ಮೆರೆಯುತ್ತಿದ್ದಾರೆ. ಹೀಗಿರುವಾಗ 2018 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿರೋ ಎ ಬಿ ಡಿ ಮತ್ತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಮರಳಬೇಕು ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಎ ಬಿ ಡಿ ದಕ್ಷಿಣ ಆಫ್ರಿಕಾ ಟೀಮನ್ನು ಸದ್ಯದಲ್ಲೇ ಸೇರಿಕೊಳ್ಳಲಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬಂದಿತ್ತು. ಇನ್ನು ಕೋಚ್ ಮಾರ್ಕ್ ಬೌಚರ್ ಕೂಡ ಐ ಪಿ ಎಲ್ ಮುಗಿದ ನಂತರ ಎ ಬಿ ಡಿಯನ್ನು ಭೇಟಿಯಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಮರಳುವ ಬಗ್ಗೆ ಚರ್ಚೆ ನಡೆಸುವುದಾಗಿ ಹೇಳಿದರು. ಇನ್ನು ಈ ಬಾರಿ T20 ವಿಶ್ವಕಪ್ಗಾಗಿ ಸೌತ್ ಆಫ್ರಿಕಾ ತಂಡವನ್ನು ಎ ಬಿ ಡಿ ಸೇರಿಕೊಳ್ತಾರೆ ಅಂತಲೂ ಹೇಳಲಾಗುತ್ತಿದೆ. ಹೀಗಿರುವಾಗ ಸೌತ್ ಆಫ್ರಿಕಾದ ಸ್ಪಿನ್ ಬೌಲರ್ ಟೈಬ್ರೆ ಶಂಶಿ ಮಾತನಾಡಿದ್ದು ಎ ಬಿ ಡಿ ಒಬ್ಬ ವಿಶ್ವಜಾತಿಯ ಆಟಗಾರ, ಅವರನ್ನು ಯಾವ ತಂಡವಾಗಲಿ ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ, ಅವರು ಯಾವುದೇ ತಂಡವನ್ನು ಸೇರಿಕೊಳ್ಳಲು ಸಮರ್ಥ ಆಟಗಾರ, ಸದ್ಯ ಅವರ ಮನಸ್ಥಿತಿ ಹೇಗಿದೆ ಅನ್ನೋದು ನನಗೆ ತಿಳಿದಿಲ್ಲ, ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಮರಳುವ ವಿಚಾರವಾಗಿ ಅವರು ಹೇಗೆ ಯೋಚಿಸುತ್ತಾರೆ ಮತ್ತು ಕೋಚ್ ಹೇಗೆ ಯೋಚಿಸುತ್ತಾರೆ, ಜೊತೆಗೆ ಆಯ್ಕೆಗಾರರು ಹೇಗೆ ಯೋಚನೆ ಮಾಡುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿದೆ, ಅವರನ್ನು ಯಾವುದೇ ತಂಡವಾಗಲಿ ಕಡೆಗಣಿಸಲು ಸಾಧ್ಯವಿಲ್ಲ ಅಂತ ಶಂಶಿ ಹೇಳಿಕೊಂಡಿದ್ದಾರೆ.